ಅಮರಗೋಳ ಗ್ರಾಮದಲ್ಲಿ ವಿಷಪೂರಿತ ಆಹಾರ ಸೇವಿಸಿ ಹಲವರು ಅಸ್ತವ್ಯಸ್ತ. ನವಲಗುಂದ. ನವಲಗುಂದ ತಾಲೂಕಿನ ಅಮರಗೋಳ ಗ್ರಾಮದಲ್ಲಿ ವಿಷಪೂರಿತ ಆಹಾರ ಸೇವಿಸಿ ಗ್ರಾಮಸ್ಥರು ಅಸ್ತವ್ಯಸ್ತರಾಗಿ ನವಲಗುಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಬುಧವಾರ ದಿವಸ ಗ್ರಾಮದ ಗಣ್ಯ ವ್ಯಕ್ತಿಗಳ ದಿನ ಕರ್ಮದ ಅಂಗವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಊಟ ಮಾಡಿದ ನಂತರ ವಾಂತಿ ಭೇದಿ ಮಾಡಿಕೊಂಡು ಅಸ್ತವ್ಯಸ್ತರಾದ ದುಂಡಪ್ಪ ಸುಲಾಖೆ, ಮಲ್ಲಮ್ಮ ಮುನೇನಕೊಪ್ ಮತ್ತು ರತ್ನ ಕುಲಕರ್ಣಿ ಸೇರಿದಂತೆ ಸುಮಂಗಲ ಕಣ್ಣೂರ್ ಎಂಬುವರು ನವಲಗುಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಶಾಂತಪ್ಪ ಕುಲಕರ್ಣಿ, ಮಾಯಕ್ಕ ನರೇಂದ್ರ, ಮಹಾಂತೇಶಗೌಡ ಪಾಟೀಲ್ ಹಾಗೂ ಶಾಂತವ್ವ ಕುಲಕರ್ಣಿಯವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲಿಸಲಾಗಿದೆ. ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಟ್ಟಾರೆ ಬುಧವಾರ ವಿಷಪೂರಿತ ಆಹಾರ ಸೇವಿಸಿದ ಅಸ್ತವ್ಯಸ್ತರಾಗಿದ್ದಂತಹ ಗ್ರಾಮಸ್ಥರು ಭಯದಲ್ಲಿದ್ದು ಎಂದು ಈಗ ಮಾಹಿತಿ ನಮಗೆ ಲಭ್ಯವಾಗುತ್ತಿದೆ.